ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರು ಎಲ್ಲರಿಗೂ ಮುಂಚೆಯೇ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿಯ ಅಧ್ಯಾಯ 5 ಪುಟ 144. ಸಹೋದರಿಯರು, ಕರ್ತನ ಸೇವೆಯಲ್ಲಿ ಮಾಡಿದ ಪ್ರಯಾಸವನ್ನು ನಿರ್ಲಕ್ಷಿಸುವ ಬೇರೆ ಯಾವ ಅರ್ಥ ವಿವರಣೆಗಳು ಸ್ಪಷ್ಟವಾಗಿ ತಪ್ಪಾಗಿಸುತ್ತಿದೆ? ಇಬ್ಬರು ಮೂವರು ಅಥವಾ ಹೆಚ್ಚಿನವರು ಆರಾಧನೆ ಮತ್ತು ಸ್ತೋತ್ರಾರ್ಪಣೆ ಇಲ್ಲವೇ ಪರಸ್ಪರ ಅನ್ಯೋನ್ಯತೆಗಾಗಿ ಕೂಡಿಬರುವ ಸಭೆಗಳಲ್ಲಿ ಸಹೋದರಿಯರು ಅಧೀನ ಸ್ಥಾನವನ್ನು ತೆಗೆದುಕೊಳ್ಳಬಹುದು ಮತ್ತು ನಾಯಕ ಅಥವಾ ಬೋಧಕರ ಸ್ಥಾನವನ್ನು ಪಡೆಯಲು ಪ್ರಯತ್ನಿಸಬಾರದು. ಹೀಗೆ ಮಾಡಿದ್ದಲ್ಲಿ ಅದು ಕರ್ತನು ಸ್ವಾಭಾವಿಕವಾಗಿ ಮತ್ತು ವಿಧೇಯತ್ವವಾಗಿ ಸೇವೆಯ ನಾಯಕತ್ವವನ್ನು ವಹಿಸಿದ ಪುರುಷರ ಅಧಿಕಾರವನ್ನು ಕಸಕೊಳ್ಳುವುದಾಗುತ್ತದೆ. ನಿಸ್ಸಂದೇಹವಾಗಿ ಉತ್ತಮ ಕಾರಣಗಳಿಗಾಗಿ ನಾವು ಅದನ್ನು ಒಪ್ಪಬಹುದು ಅಥವಾ ತಪ್ಪದೇ ಇರಬಹುದು. ಅಪೊಸ್ತಲನು ನಿರ್ಬಂಧಗಳು ನಿಶ್ಚಯವಾಗಿ 1 ಕೊರಿಂಥ್ಯ 14 ಹೇಳಿರುವ ಕೂಡಿಬರುವ ಕೂಟಗಳ ಬಗ್ಗೆ ಸಂಬಂಧಿಸಿದೆ. ಈ ಕೂಟಗಳು ಸಹೋದರಿಯರನ್ನು ಹೊಂದಿವೆ ಮತ್ತು ಅವರು ನಿಶ್ಚಯವಾಗಿ ಸಂಗೀತಗಳನ್ನು ಹಾಡುವುದು, ಯಾರಿಂದಾದರೂ ಮಾಡಬಹುದಾದ ಪ್ರಾರ್ಥನೆಗಳು ಇವೆ ಮುಂತಾದ ಎಲ್ಲ ಆಶೀರ್ವಾದಗಳಲ್ಲಿಯೂ ಪಾಲುದಾರರಾಗಿದ್ದಾರೆ. ಅಪೊಸ್ತಲನು ಇಲ್ಲಿಯಂತಹ ಕೂಟಗಳಲ್ಲಿ ಅವರವರುಗಳಿಗೆ ಹೆಚ್ಚು ಲಾಭದಾಯಕವಾಗಲು ಇರಬೇಕಾದ ಕ್ರಮದ ಅಗತ್ಯತೆಗಳನ್ನು ಪದೇ ಪದೇ ಹೇಳುವವನಾಗಿದ್ದಾನೆ. ಒಬ್ಬರಿಗಿಂತ ಹೆಚ್ಚಿನವರು ಒಂದೇ ಸಮಯಕ್ಕೆ ಮಾತನಾಡುವುದಾಗಲಿ ಪ್ರಾರ್ಥನೆ ಹೇಳುವುದಾಗಲಿ ಮಾಡಬಾರದು ಮತ್ತು ಉಳಿದವರು ಅದನ್ನು ಲಕ್ಷ್ಯವಿಟ್ಟು ಕೇಳತಕ್ಕದ್ದು ಮತ್ತು ಒಂದು ಕೂಟದಲ್ಲಿ 2 ಅಥವಾ 3 ಪ್ರವಚನಕರು ಇಲ್ಲವೇ ಪ್ರವಾದನೆ ಹೇಳುವವರು ಮಾತ್ರವೇ ಮಾತನಾಡಬೇಕು. ಹೀಗೆ ಮಾಡಿದ್ದಲ್ಲಿ ಒಂದೇ ಸಮಯದಲ್ಲಿ ಮನೋಭಾವನೆಗಳಿಗೆ ಹೆಚ್ಚಿನ ವೈವಿಧ್ಯತೆಗಳುಂಟಾಗುವುದಿಲ್ಲ ಎಂಬಿತ್ಯಾಗಿಯಾಗಿ ಆತನು ಎಲ್ಲಿ ಒತ್ತಾಯಿಸುತ್ತಾನೋ ಅದರಂತೆ ಅರ್ಥವನ್ನು ಹೇಳುವುದಿಲ್ಲದರಿಂದ ವಾಣಿಗಳನ್ನಾಡುವವರು ಸಭೆಗಳಲ್ಲಿ ಸುಮ್ಮಗಿರಲಿ ಎಂದು ಹೇಳುತ್ತಾನೆ. ಸ್ತ್ರೀಯರು ಅಂತಹ ಕೂಟಗಳಲ್ಲಿ ಮಾತನಾಡಲೇಬಾರದು. ಇವರು ಸಭೆಯ ನಂತರ ಅಥವಾ ತಮ್ಮ ಮನೆಗಳಲ್ಲಿ ತಮ್ಮ ಸ್ವಂತ ಪತಿಯೊಂದಿಗೆ ಅಥವಾ ಹೆಚ್ಚು ಪರಿಚಯವಿರುವ ಯುಕ್ತವಾದ ಸ್ವಂತ ಜನರೊಂದಿಗೆ ಅವರು ಕೂಟದಿಂದ ಹಿಂದಿರುಗುವಾಗ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದು ಅಥವಾ ಅಂತಹ ಸಹೋದರರೊಡನೆ ತಮ್ಮ ಪ್ರಯತ್ನಗಳನ್ನು ಕೇಳಬಹುದು. ಈ ವಾಕ್ಯ ಭಾಗವನ್ನು ಮನೆ ಎಂಬ ಪದವು ಕುಟುಂಬ ಅರ್ಥ ಅಥವಾ ಪರಿಚಯಸ್ಥರು ಎಂಬುದನ್ನು ಸೂಚಿಸುತ್ತದೆ. ಹೀಗಿರುವುದರಿಂದ ಅವರುಗಳು ತಮ್ಮ ಪ್ರಯತ್ನಗಳನ್ನು ತಮ್ಮ ಪರಿಚಯಕ್ತ ಪುರುಷ ಮೂಲಕವೇ ಪರಿಹರಿಸಿಕೊಳ್ಳಬೇಕೆಂಬುದು ಇದರ ಭಾವನೆಯಾಗಿದೆ. ಅಪೊಸ್ತಲನು ಮುಂದುವರೆದ ದೇವಜನರ ಎಲ್ಲ ಸಭೆಗಳ ಮರ್ಯಾದೆಯ ಪ್ರಕಾರ ಸ್ತ್ರೀಯರು ಸಭೆಯ ಕೂಟಗಳಿಗೆ ಸುಮ್ಮಗಿರಬೇಕು, ಮಾತಾಡುವುದಕ್ಕೆ ಅವರಿಗೆ ಅಪ್ಪಣೆಯಿಲ್ಲ, ಅವರು ಅಧೀನದಲ್ಲಿರಬೇಕು. ಧರ್ಮಶಾಸ್ತ್ರದಲ್ಲಿಯೂ ಹೀಗೆ ಹೇಳಿದ್ದೆಯಲ್ಲ. 1 ಕೊರಿಂಥ್ಯ 14:34 ಎಂದು ಬರೆಯುತ್ತಾನೆ. ಸ್ಪಷ್ಟವಾಗಿ ಕೊರಿಂಥ್ಯ ಸಭೆಯಲ್ಲಿ ಕೆಲವರು ಸ್ತ್ರೀಯರ ಅಧಿಕಾರದ ಬಗ್ಗೆ ಒಲವು ತೋರುತ್ತಾ ಸಭೆಯಲ್ಲಿ ಸ್ತ್ರೀ ಪುರುಷರ ಅಧಿಕಾರದ ಬಗ್ಗೆ ಭಿನ್ನತೆ ಇಡಬಾರದೆಂದು ಹೇಳಿದ್ದೆನು. ಆದರೆ ಅಪೊಸ್ತಲನು ಈ ಆಲೋಚನೆಯ ಬಗ್ಗೆ ನಕಾರಾತ್ಮಕವಾಗಿದ್ದಲ್ಲದೆ ವ್ಯತಿರಿಕ್ತವಾಗಿ ಕರ್ತನು ಜನರ ಗ್ರಹಿಸಲು ನೂತನ ಪದ್ಧತಿಯನ್ನು ಜಾರಿಗೊಳಿಸುವ ಅವರು ಉದ್ಧಟತನದ ಆಲೋಚನೆಯನ್ನು ಖಂಡಿಸುತ್ತಾ, ಏನು ದೇವರೇ, ವಾಕ್ಯವು ಸಂದೇಶ ನಿಮ್ಮಿಂದಲೇ ಹೊರಟಿತೋ, ನಿಮ್ಮಿಂದಲೇ ಉತ್ಪನ್ನವಾಯಿತೋ, ನಿಮಗೆ ಬೇರೆಲ್ಲಿದ್ದಾನೋ ಮಾತ್ರವೇ ಬಲ ಬಂತೋ, ಯಾವನಾದರೂ
ತಮ್ಮನ್ನು ಪ್ರವಾದಿಯೆಂದಾಗಲಿ ದೇವರಾತ್ಮನಿಂದ ನಡೆಸಲ್ಪಡುವವನೊಂದಾಗಲಿ ಭಾವಿಸಿ ಕೊಂಡರೆ ನಾನು ನಿಮಗೆ ಬರೆದಿರುವ ಸಂಗತಿಗಳು ಕರ್ತನ ವಿಧಿಯೇ ಎಂದು ಚೆನ್ನಾಗಿ ತಿಳಿದುಕೊಳ್ಳಿರಿ. 1 ಕೊರಿಂಥ 14:36-37 ಎಂದಿದ್ದಾನೆ. ಇವುಗಳು ತನ್ನ ಸ್ವಂತ ಅಭಿಪ್ರಾಯಗಳಾಗಲಿ ಭ್ರಮೆಯಾಗಲಿ ಅಲ್ಲ. ಆದುದರಿಂದ ನಾವು ಕೊರಿಂಥದವರಿಗಿಂತ ಹೆಚ್ಚಿನ ನಮ್ಮ ಸ್ವಂತ ಅನಿಸಿಕೆಗಳನ್ನು ಅಥವಾ ತೀರ್ಮಾನಗಳನ್ನು ಈ ವಿಷಯದಲ್ಲಿ ತೆಗೆದುಕೊಳ್ಳಬಾರದು. ಆದರೆ ನಾವು ಅಪೊಸ್ತಲನು ಹೇಳಿದ ಕರ್ತನ ವಿಧಿಗೆ ತಲೆಬಾಗಲೇಬೇಕು. ಯಾವನಾದರೂ ಈ ವಿಷಯದಲ್ಲಿ ಅಪೊಸ್ತಲನ ಮಾರ್ಗದರ್ಶನಗಳ ಬಗ್ಗೆ ತಗಾದೆ ಮಾಡಿದರೆ ಅಂಥವನು ಏಕರೂಪನಾಗಿದ್ದು ಸಂಪೂರ್ಣವಾಗಿ ಆತನ ಅಪೊಸ್ತಲನತನವನ್ನು ತಿರಸ್ಕರಿಸಲಿ. ನಮ್ಮ ಕರ್ತನು ದಯಪಾಲಿಸಿರುವ ಸಭೆಯ ವರಗಳ ಬಗ್ಗೆ ಮಾತನಾಡುವ ಸಂಬಂಧದಲ್ಲಿ ನಾವು ನಮ್ಮ ಗಮನವನ್ನು ಪಂಚಾಶತ್ತಮ ದಿನಕ್ಕೆ ಕೊಂಡೊಯ್ಯುವುದು ಸೂಕ್ತ. ಆತನ ಕೆಲವರನ್ನು ಅಪೊಸ್ತಲರನ್ನಾಗಿಯೂ ಕೆಲವರನ್ನು ಪ್ರವಾದಿಗಳನ್ನಾಗಿಯೂ ಕೆಲವರನ್ನು ಸುವಾರ್ತಿಕರನ್ನಾಗಲಿ ಕೆಲವರನ್ನು ಸಭಾಪಾಲಕರನ್ನಾಗಿಯೂ ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಗಳ ಸೇವೆಗೋಸ್ಕರವೂ ಕರ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. Ephesians 4:11-12 ಎಂದು ಆತನು ಬರೆಯುತ್ತಾನೆ. ಗ್ರೀಕ್ ಭಾಷೆಯಲ್ಲಿ ಈ ಲೋಕವು ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕ ಲಿಂಗಗಳಲ್ಲೊಳಗೊಂಡಿದೆ. ಈ ವಾಕ್ಯ ಭಾಗದಲ್ಲಿ ಕರ್ತನು ಎಷ್ಟೊಂದು ವಿಶಿಷ್ಟವಾಗಿ ಪವಿತ್ರಾತ್ಮನ ಮೂಲಕವಾಗಿ ಸಭೆಗೆ ನೀಡಿರುವ ಕರ್ತನ ಆಸಕ್ತಿ ಸೇವಕರಲ್ಲಿ ಸ್ತ್ರೀ ಪುರುಷ ಮಧ್ಯದಲ್ಲಿರುವ ಭೇದದ ಗೆರೆಯನ್ನು ಎಳೆದಿದ್ದಾನೆ ಎಂದು ಇದರಿಂದ ಅದ್ಭುತವಾದ ರೀತಿಯಲ್ಲಿ ನಾವು ನಿರ್ಧರಿಸಬಹುದು. ಲಿಂಗವು ಸೂಚಿಸುವಂತೆ ಗ್ರೀಕ್ ಭಾಷೆಯ ವಾಕ್ಯಭಾಗದಲ್ಲಿ ಸೂಚಿಸಿರುವ ಸತ್ಯಸಂಗತಿಗಳು ಯಾವುವು? ಅಪೊಸ್ತಲರು, ಪ್ರವಾದಿಗಳು, ಸರ್ವಾರ್ಥಿಕರು ಮತ್ತು ಸಭಾಪಾಲಕರುಗಳು ಇವರುಗಳ ಮುಂದೆ ಎಂಬ ಶಬ್ದವು ಕಂಡುಬರುತ್ತದೆ. ಉಪದೇಶಗಳ ಮುಂದೆ ಯಾವುದೇ ಅಂತಹ ಪ್ರಸ್ತಾಪವಿಲ್ಲ. ಇದು ಇಲ್ಲಿ ಸಹಾಯಕರು ಎಂದು ಅನ್ವಯಿಸುತ್ತದೆ. 1 ಕೊರಿಂಥ 12:28 ನೋಡಿರಿ. ಅಥವಾ ಇದಲ್ಲದೆ ಇದು ಪುರುಷರ ಅಪೊಸ್ತಲರು, ಪುರುಷರ ವಚನಕಾರರು, ಪುರುಷರ ಸರ್ವಾರ್ಥಿಕರು ಮತ್ತು ಎಲ್ಲ ಉಪದೇಶಿಗಳನ್ನು ಒಳಗೊಂಡು ಒಂದೇ ವ್ಯಾಪಕ ಶಬ್ದವಾಗಿದೆ. ದೇವರು ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.